ಮೇಲೆ ಕಾಣಿಸ್ತಾನೆ ಅಲ್ಲ, ನೀವ್ಯಾಕ್ ಬಂದ್ರಿ? ಏಯ್ ಸುಂದರ್ ಅಂದ್ರೆ ನೀನೇನಾ? ಹೌದು. ಲವ್ ಟ್ರೈನಿಂಗ್ ಸ್ಕೂಲ್ ನಡೆಸ್ತಾ ಇರೋದು ನೀನೇನಾ? ಹೌದು. ನಡಿ ನನ್ ಜೊತೆ ಸ್ಟೇಷನ್. ಯಾಕೆ? ಅದೆಲ್ಲ ಸ್ಟೇಷನ್ ಹೇಳ್ತೇನೆ ನಡೆ. ಲವ್ ಟ್ರೈನಿಂಗ್ ಸ್ಕೂಲ್ ಓಪನ್ ಮಾಡಿ ಎಷ್ಟ್ ದಿನ ಆಯ್ತು? ಸುಮಾರು 6 ತಿಂಗಳಾಯ್ತು. ಅಚ್ಚಾ, ಅಲ್ಲಿ ನೀನು ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದೆ? ಒಂದ್ ಹುಡುಗಿನ ಲವ್ ಮಾಡ್ಬೇಕಾದ್ರೆ ಹುಡುಗರು ಏನೇನ್ ಮಾಡ್ಬೇಕನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಇದ್ದೆ. ಅಚ್ಚಾ, ಪ್ರಾಕ್ಟಿಕಲ್? ಹೌದು. ಯಾಕ್ ನೀವ್ ಹೀಗೆ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಿದ್ದೀರಾ? ಯಾಕ ನೋಡಿಲಿ ಏನು, ಈ ಹುಡುಗಿಯರ್ ಕಾಣೆ ಆಗಿದಾರ? ಕಾಣೆ ಆಗಿಲ್ಲ, ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅಯ್ಯೋ, ನಿಜ ಹೇಳು, ಎಲ್ಲಿ ಬಚ್ಚಿಟ್ಟಿದ್ಯಾ ಹುಡುಗಿರ್ನ? ಅಯ್ಯೋ ದೇವರಾಣೆಗೂ ಈ ಕಿಡ್ನಾಪ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಇದೆಲ್ಲ 4 ಜನರ ಕೆಲಸನೇ. 4 ಜನ? ಯಾರದು, ಎಲ್ಲಿದ್ದಾರೆ ಅವರು? ಸರ್, ದೇವರಾಣೆಗೂ ನಾವು ಆ ಹುಡುಗಿಯನ್ನು ಕಿಡ್ನಾಪ್ ಮಾಡಿಲ್ಲ, ನಮ್ಗೇನೋ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ದಿರೋ ನಾಗ ನಾಟಕ ಆಡ್ತೀಯನಲ್ಲ, ಕೊಳ್ಳ ಸರ್. ಉಳ್ಳಾಗಿಲ್ಲ ಅನ್ಬೇಡಿ ಸರ್, ನನ್ನ ಕೋಪ ಬರುತ್ತೆ. ನನ್ನ ಮಗನ ಸಿಕ್ಸ್ ತರ ಬೌಂಡ್ರಿ ದಾಟ್ಬಿಡ್ಬೇಕು. ಹೋಗ್ಲಿ, ಚಮಿಸ್ಬಿಡಿ ಸರ್. ಸರ್, ಈ ಕಿಡ್ನಾಪ್ ವಿಷಯನೇ ನಮಗ್ ಗೊತ್ತಿಲ್ಲ ಸರ್. ಆ 4 ಜನ ಹುಡುಗಿರು ಯಾರು ಅಂತ ನಮಗ್ ಗೊತ್ತಿಲ್ಲ ಸರ್. ನಾವಿನ್ ಹೋಗ್ಬೋದ ಸರ್? ಹೋಗ್ಬಹುದು. ಕರೆಕ್ಟ್ ಸರ್, ಹೀಗೆ ಲಾಕಪ್ ಒಳಗೆ ಹಾಕಿ ಜಾಡ್ ಜಾಡ್ಸಿ ಒದಿರಿ ಸರ್, ಆಗ ಅವರಾಗೆ ಬಾಯಿ ಬಿಡ್ತಾರೆ ಹುಡುಗಿಯನ್ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ನಾನೇನ್ ಹೋಗ್ತೀನಿ ಸರ್ ಲಾಕಪ್ ಒಳಗೆ. ಈಗ ಹಾಕ್ಬಿಡಿ ಸರ್ ಭದ್ರವಾಗಿ. ಅಯ್ಯೋ, ಏ ಕುಳ್ಳ, ಎಲ್ಲಿ ಬಚ್ಚಿಟ್ಟಿದ್ಯಾ ಹುಡುಗಿರ್ನ ಹೇಳು. ಅಯ್ಯೋ ಹೇಳು. ಅಯ್ಯೋ ಹೇಳು. ಅಲ್ಲ, ನಾಳೆ ಹೊರಗೆ ಬರ್ತೀನಿ, ಆವಾಗ ಒಂದ್ ಕೈ ನೋಡ್ಕೋತೀನಿ. ಖಂಡಿತ ನೀವು ಸತ್ರ ಬಂದಿರ ಸರ್. ನಿಮ್ಮ ನೋಡಕ್ ಯಾರ ಲಾಯರ್ ಬಂದಿದ್ದಾರೆ? ಬಂದ್ ವಿಚಾರಿಸ್ಕೊಳ್ತೀನಿ ನಾನು. ಮಕ್ಕಳ, ನಾನು ಅಡ್ವೊಕೇಟ್ ಭೀಮರಾವ್, ಸುಂದರ್ ನನ್ನ ಸೋದರಳಿಯ, ಬೇಲ್ ಕೋರ್ಟ್ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಪೌರ್ನಟ್ಟು ಸರ್, ಆ ಸುಂದರ್ನ ಸ್ವಲ್ಪ ಕರ್ಕೊಂಡು ಬಾ. ಸರಿ ಸರ್. ಏಯ್, ಈಗ ನೀನು ಹೋಗ್ಬಹುದು, ಎನ್ಕ್ವೈರಿ ಕರೆದಾಗ ಬರಬೇಕಾಗತ್ತೆ. ಎಸ್, ಯು ಕ್ಯಾನ್ ಗೋ ನೌ. ಪಾಪ ಕರ್ನಾಟಕ ಭಿಕ್ಷುಕರ ಸಂಘ. ನಮಸ್ಕಾರ ಸರ್. ಯಾರು ನೀವು? ನಾನು ಕುಬೇರ್ ಅಂತ, ಅಖಿಲ ಕರ್ನಾಟಕ ಭಿಕ್ಷುಕರ ಸಂಘದ ಅಧ್ಯಕ್ಷ. ಏನ್ ವಿಷಯ? ನಮ್ಮ ಸಂಘದ ಮೆಂಬರ್ ಡೇವಿಡ್ ಬುಷ್ ಮತ್ತು ಅವ್ರ 3 ಜನ ಸ್ನೇಹಿತರನ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗಿ ಬಂದಿದೀವಿ ಸರ್. ನೀವು ಅವ್ರಿಗೆ ಬೇಲ್ ಕೊಡ್ತೀರಾ? ಯಾಕೆ ಅನುಮಾನನ ಲಾಯರ್? ಎಸ್. ಇದ್ ನೋಡಿ ಸರ್, ಅವ್ರ ಆಸ್ತಿಯ ಹಕ್ಕುಪತ್ರ ವರ್ತು ಮೋರ್ ದನ್ 10 ಲ್ಯಾಕ್ಸ್. ಇದು ಬೇಲ್ ಆರ್ಡರ್, ಪ್ಲೀಸ್ ಟೇಕ್ ಇಟ್. ಸರ್, ಆ 4 ಜನ ಹೊರಗಡೆ ಕಳಿಸು. ಓಕೆ ಸರ್. ನೋಡಿ, ಈಗ ಅವ್ರನ್ನ ಕರ್ಕೊಂಡು ಹೋಗಿ. ನಾನ್ ಹೇಳ್ ಕಳಿಸಿದಾಗ ಇನ್ವೆಸ್ಟಿಗೇಷನ್ಗೆ ಅವ್ರನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದು. ಓಕೆ ಸರ್. ನಮಸ್ಕಾರ ಸರ್. ಜೈಲಿಗೆ ಬಂದು ಹೆಂಗಾಗ್ಬಿಟ್ಟು? ಭಿಕ್ಷೆ ಬೇಡ, ಹೋಗ್ಲೇ ಚೆನ್ನಾಗಿದ್ದಲ್ಲ. ಏನ್ ಮಾವ ಇದು? ತೆಗದ್ ನೋಡಯ್ಯ,
ನಂದು ಗಾಯತ್ರಿದು ಮದುವೆ ಇನ್ವಿಟೇಷನ್. ಹೌದು, ಈ ಕಾರಣಕ್ಕೋಸ್ಕರನೇ ನಿನಗೆ ಬೇಲ್ ಕೊಟ್ಟು ಬಿಡಿಸಿದ್ದು. ಆದ್ರೆ ಗಾಯತ್ರಿ ನನ್ ಕಂಡ್ರೆ ಅಷ್ಟೊಂದು ಕೋಪ ಮಾಡ್ಕೋತಾಳಲ್ಲ ಮಾವ. ನಾನು ಹೇಳಿ ಸಮಾಧಾನ ಮಾಡಿದ್ದೇನೆಯ, ನೀನೀಗ ಇವಳನ್ನು ಮದುವೆ ಆಗೋದ್ರಿಂದ ಈ ಕೇಸ್ನಿಂದ ಸುಲಭವಾಗಿ ತಪ್ಪಿಸ್ಕೋಬಹುದು. ಅದೇಗೆ ಈಗ ನೀನ್ ಇವಳನ್ನು ಮದುವೆ ಆಗ್ತೀಯ ಅಂತ ಇಟ್ಕೋ, ಆ ನಾಲ್ಕು ಜನ ಹುಡುಗಿಯನ್ನ ನೀನ್ ಕಿಡ್ನಾಪ್ ಮಾಡಿಸೋದಕ್ಕೆ ಕಾರಣನೇ ಇಲ್ಲ ಅಂತ ನಾನು ಕೋರ್ಟ್ನಲ್ಲಿ ಬಲವಾಗಿ ವಾದಿಸ್ತೀನಿ. ಆಗ ನೀನು ಸುಲಭವಾಗಿ ತಪ್ಪಿಸ್ಕೋಬಹುದು. ನಾನೇನೋ ನಿಮ್ ನಾಲ್ಕು ಜನರನ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಬಂದಿರಬಹುದು, ಆದ್ರೆ ನೇಣ್ಗಮ್ನಿಂದ ಬಿಡಿಸ್ತೀನಿ ಅಂತ ಮಾತ್ರ ಹೇಳಕ್ಕಾಗಲ್ಲ. ಯಾವ ಸೀಮೆ ಪುಟ್ಲಾರ್ಯ ನೀನು? ಕರಿ ಕೊಟ್ಟು ಬಿಚ್ಚಾಕಿ ಮನೆಗೋಗಯ್ಯ. ಇರು ಇರು, ಆವೇಶ ಪಟ್ಕೋಬೇಡಪ್ಪ ವಾಮನ. ನಾನು ನನ್ನ ಕೈಲಾದ ಪ್ರಯತ್ನ ಏನೋ ಮಾಡ್ತೀನಿ, ಆದ್ರೆ ನೀವು ನಾಲ್ಕು ಜನ ನಾನು ಹೇಳ್ದ ಕೇಳಬೇಕು. ನೋಡಿ, ನೀವು ಆ ಹುಡುಗಿರ್ನ ಲವ್ ಮಾಡ್ತೀನಿ ಅಂತ ಲವ್ ಟ್ರೈನಿಂಗ್ ಸ್ಕೂಲಿಗೆ ಹೋಗಿದ್ ನಿಜ ತಾನೆ? ಅಲ್ಲೇ ಬಂದಿರೋದು ಪ್ರಾಬ್ಲಮ್. ಯಾಕೂ ಇಲ್ಲ, ನೀವು ಲವ್ ಮಾಡೋಕೆ ಅಲ್ಲಿ ಹೋಗಿದ್ದು ಅಂತ ಪ್ರೂವ್ ಆಯ್ತು ಅಂದ್ರೆ ಮಾರನೇ ದಿನನೇ ನಿಮ್ ಗಲ್ ಗ್ಯಾರಂಟಿ. ಯಾಕೆ ಅಂದ್ರೆ ನೀವೇ ಮಾಡಿದ್ದು ಅಂತ ಪ್ರೂವ್ ಆಗತ್ತೆ. ಏನ್ ಮಾಡ್ಬೇಕು ಅಂದ್ರೆ ಹೀಗ್ ಮಾಡಿ. ಏನು ಏನಿರಲ್ಲ, ಅವರು ಮೇರಿ ಅಂತ, ಡೇವಿಡ್ ಬುಷ್ ಮಿಸ್ಸಸ್, ರೀಸೆಂಟ್ ಆಗಿ ಮದುವೆ ಆಗಿ ಹನಿಮೂನ್ ಮುಗಿಸ್ಕೊಂಡು ಬಂದಿದ್ದಾರೆ. ಇವಳು ನನ್ನ ಹೆಂಡತಿ ಪಾವನ ಅಂತ. ಈ ರತಿ ನನ್ನ ಸತಿ, ಮಿಸ್ಸಸ್ ಮನ್ಮಥರಾವ್. ಇವಳು ಸುಬಿ, ಮಿಸ್ಸಸ್ ವೈಕಿ ಸುಬ್ರಹ್ಮಣ್ಯ. ರೀ ಮಿಸ್ಟರ್, ಇವ್ರು ಹೇಳ್ತಾ ಇರೋದೆಲ್ಲ ನಿಜ ಏನ್ರಿ? ನೂರಕ್ಕೆ ನೂರು ನಿಜ ಸರ್. ಈ ರೀತಿ ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡ್ತಿರೋರು ಲವ್ ಟ್ರೈನಿಂಗ್ ಸ್ಕೂಲ್ ಸೇರಿ ಯಾವ್ದೋ ಶ್ರೀಮಂತರ ಹುಡುಗಿರ್ನ ಲವ್ ಮಾಡಿದ್ರು, ಕಿಡ್ನಾಪ್ ಮಾಡಿದ್ರು ಅಂತಂದ್ರೆ ಯಾರಾದ್ರೂ ನಂಬ್ತಾರ? ಇದೆಲ್ಲ ಸುಂದರದೇ ಕೆಲ್ಸ ಸರ್. ಕರೆಕ್ಟ್. ಈಗ ಅವನ್ ಎಲ್ಲಿದ್ದ? ನಾಲ್ಕು ಜನ ಹುಡುಗಿಯರ್ನ ಆಸ್ತಿಗೋಸ್ಕರ ಕಿಡ್ನಾಪ್ ಮಾಡಿದ್ದು ಅಲ್ಲದೆ ತನ್ನ ಸ್ವಂತ ಮಾವನ ಮಗಳನ್ನ ಆಸ್ತಿಗೋಸ್ಕರ ದೇವಸ್ಥಾನದಲ್ಲಿ ಕದ್ದು ಮದುವೆ ಆಗ್ತಾ ಇದ್ದಾನೆ ಸರ್. ಇಸ್ ಇಟ್ ಹೇಳ್ತಾರದಲ್ಲ ನಿಜನಾ? ಹೌದು ಸರ್. ಬನ್ನಿ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ, ಎಲ್ಲೋದ್ಲಿ ಗಾಯತ್ರಿ? ಏನಿದು ಸರ್? ನನ್ನೇ ಕರೆಸ್ಟ್ ಮಾಡ್ತಾ ಇದ್ದೀರಾ? ಶಟ್ ಅಪ್. ಹಣದಾಸೆಗೋಸ್ಕರ ಕಣ್ ಕಂಡು ಹುಡುಗಿರ್ನ ಲವ್ ಲವ್ ಅಂತ ಬುಟ್ಟಿಗೆ ಹಾಕೊಂಡು ಈಗ ಇನ್ನೊಂದ್ ಹುಡುಗಿ ಜೊತೆ ಮದುವೆ ಮಾಡ್ಕೋತಾ ಇದ್ಯಾ? ಆ ನಾಲ್ಕ್ ಜನನು ಮಿಸ್ಟರ್ ಭೀಮರಾವ್, ನಿಮ್ಮ ಲಾಯರ್ ಬುದ್ಧಿ ಏನಿದ್ರು ಕೋರ್ಟ್ ಅಲ್ಲಿ ತೋರಿಸಿ. ಇಲ್ಲ, ಆ ನಾಲ್ಕ್ ಜನದ ಏನು ತಪ್ಪಿಲ್ಲ ಅಂತ ಪ್ರೂವ್ ಆಗಿದೆ. ಅಲ್ಲಿ ನೋಡಿ, ನೋಡಿದ್ರ ಇವರೆಲ್ಲ ಮದುವೆ ಮಾಡಿಕೊಂಡು ತಮ್ ತಮ್ಮ ಹೆಂಡತಿರ ಜೊತೆಲಿ ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾರೆ. ಇಂಥವ್ರು ನಿನ್ ಲವ್ ಟ್ರೈನಿಂಗ್ ಸ್ಕೂಲ್ಗೆ ಸೇರಿ ಯಾವ್ದೋ ಹುಡುಗಿರ್ನ ಲವ್ ಮಾಡುದು ಅಂದ್ರೆ ಏ, ನಿನ್ ನಾಟಕ ನನ್ನ ಹತ್ರ ನಡೆಯೋದಿಲ್ಲ. ಕಮಾನ್, ಹೇಳ್ಕೊಮ್ಮ ನೀವನ್ನ. ನೀವ್ ಅದನ್ನ ಹೇಳಿ ಮಾವ. ನೀನ್ ಏನ್ ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಇವ್ರು ಯಾರು ಕಿಡ್ನಾಪ್ ಆಗಿರ್ಲಿಲ್ಲ, ಇದು ನಾವೆಲ್ಲ ಸೇರ್ಕೊಂಡು ಆಡಿದ ನಾಟಕ. ನಾಟಕನ? ಏನ್ ನೀವೆಲ್ಲ ನಾಟಕದ ಕಂಪ್ನಿಯವರ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಇವ್ಳು ಹೇಳ್ತಿರೋದು ನಿಜ ಸರ್. ಲವ್ ಟ್ರೈನಿಂಗ್ ಸ್ಕೂಲ್ ನೆಪದಲ್ಲಿ ಡೇವಿಡ್ ಬುಷ್ ನಮ್ಮ ಮನೆಗೆ ಬಂದಿದ್ದು ನಿಜ. ಅದೇ ರೀತಿ ಈ ಕುಳ್ಳ ಬಂದಿದ್ದು ನಿಜ. ಹಾಗೆ ನಾನು ಈ ತಾತನಿಗೆ ಬೇದಿ ಮಾತ್ರೆ ಕೊಟ್ಟಿದ್ದು ನಿಜ. ಇದೇ ರೀತಿ ಈ ಡುಮ್ಮ ಬಂದು ನನ್ನ ಹತ್ರ ಪೊರ್ಕೆ ಇಟ್ಟಿದ್ದು ನಿಜ. ಗಾಯತ್ರಿ ನಮ್ಮನ್ನ ಬಂದು ಕೇಳ್ಕೊಂಡಿದ್ದಕ್ಕೆ ನಾವೇ ಈ ರೀತಿ ಪ್ಲಾನ್ ಹೇಳ್ಕೊಟ್ಟು ಪೇಪರ್ ನಲ್ಲಿ ಹಾಕ್ಸಿದ್ದು. ಮಿಸ್ಟರ್ ಸುಂದರ್, ಐ ವೆರಿ ಸಾರಿ. ವಿಜಯಕುಮಾರ್, ರಿಲೀಸ್ ಹಿಮ್. ಅನ್ನೆಸರಿಯಾಗಿ ನಿಮಗೆ ತೊಂದರೆ ಆಯ್ತು. ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಓಕೆ, ಥ್ಯಾಂಕ್ ಯು. ಬರ್ತೀನಿ. ಹಾ, ಎಲ್ಲ ಬಗೆ ಹೇಳ್ತೀರಾ ಸುಂದರ್? ಲವ್ ಅನ್ನೋದು ಏನಿದ್ರು
ಹೃದಯ ಹೃದಯ ಬೆರೆತು ಬರ್ಬೇಕೇ ಹೊರತು ಲವ್ ಟ್ರೈನಿಂಗ್ ಸ್ಕೂಲ್ ಮುಖಾಂತರ ಲವರ್ಸ್ ನ ಸೇರ್ಸೋ ಹಾಗಿದ್ರೆ ಬೀದಿ ಬೀದಿನಲ್ಲೂ ಬಾರ್ಗಳ ತರ ಲವ್ ಟ್ರೈನಿಂಗ್ ಸ್ಕೂಲ್ಗಳು ಸ್ಟಾರ್ಟ್ ಆಗೋಗ್ತಿತ್ತು. ನೋಡಿದ್ರ ನೀನ್ ಹೇಳಿದ್ ನಿಜ ಆಯ್ತ್ರಿ, ಅದ್ ಯಾವನೋ ಪರ್ಕಿ ಮಾತ್ ಕೇಳಿ ಏನೋ ಮಾಡೋಕ್ ಹೋಗಿ ಏನೇನೋ ಆಗೋಯ್ತು. ಮುಹೂರ್ತ ಟೈಮ್ ಹೋಗ್ತಾ ಇದೆ, ಗಂಡು ಹೆಣ್ಣು ಬೇಗ ಬರ್ಬೇಕು. ಬಾಗಾಯ್ತ್ರಿ ನೀನ ಏನಪ್ಪ ಪ್ರಜಾಪತಿ, ಎಲ್ಲ ಮುಗೀತಲ್ಲ, ಜೇನ್ ಚಂದ್ರಕ್ ಹೋಗೋಣ. ಜೇನ್ ಚಂದ್ರನ? ಅಯ್ಯೋ ಅದೇನಪ್ಪ ಹನಿ ಮೂನು ಕಾರ್ಯ ಕೊಡ್ತೀನಿ ಸಾ.